ಪ್ರತಿ ಬಾರಿ ಚುನಾವಣೆ ಘೋಷಣೆಯಾದಾಗ ರೈತರು ತಮ್ಮ ಕೃಷಿ ರಕ್ಷಣೆ ಹಾಗೂ ಆತ್ಮರಕ್ಷಣೆಗೆ ಇರುವ ಬಂದೂಕನ ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇಡುವುದರಿಂದ ರೈತರಿಗೆ ತೀರ ಸಮಸ್ಯೆಯಾಗುತ್ತಿದೆ. ಕೋವಿಡ್ ಠೇವಣಿ ಇಡುವ ಪರಿಪಾಠವನ್ನು ನಿಲ್ಲಿಸಬೇಕು ಎಂದು ಶಿರಾಡಿ ಗಡಿನಾರ ರಕ್ಷಣಾ ಸೇನೆ ಆಗ್ರಹಿಸಿದೆ. ಸೇನೆಯ ಅಧ್ಯಕ್ಷ ಸಾಬು ಜೇಕಬ್ ಕಡಬದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ ಸರ್ಕಾರ ಕಾಡಂಚಿನ ರೈತಾಪಿ ವರ್ಗದವರಿಗೆ ಮಾತ್ರ ಈ ನೀತಿ ಅನ್ವಯಿಸುವಂತೆ ಕಾನೂನು ಹೊರಡಿಸಿರುವುದು ತೀರ ಅನ್ಯಾಯವಾಗಿದೆ. ರೈತರು ಪರವಾನಿಗೆ ಪಡೆದು ಹೊಂದಿರುವ ಕೋವಿಯನ್ನು ತಮ್ಮ ಕೃಷಿ ಉಳಿಸುವ ಕೆಲಸಕ್ಕೆ ಆನೆ ಹಾಗೂ ಕಾಡು ಪ್ರಾಣಿಗಳಿಂದ ರಕ್ಷಣೆಗೆ ಬಳಕೆ ಮಾಡುತ್ತಾರೆ ಹೊರತು ಯಾವುದೇ ಕಾನೂನು ಬಾಹಿರ ಕೃತ್ಯಕ್ಕೆ ಬಳಸುತ್ತಿಲ್ಲ. ರೈತರಿಗೆ ಸರಿಯಾದ ವಿದ್ಯುತ್ ಪೂರೈಕೆ ಇಲ್ಲ. ರಾತ್ರಿ ಹೊತ್ತು 3 ಫೇಸ್ ವಿದ್ಯುತ್ ಕೊಡುವುದರಿಂದ ಅನಿವಾರ್ಯವಾಗಿ ರಾತ್ರಿ ಹೊತ್ತು ತಮ್ಮ ತೋಟಗಳಿಗೆ ಹೋಗಬೇಕಾಗುತ್ತದೆ. ಈ ಬಿರು ಬೇಸಿಗೆಯಲ್ಲಿ ಅಡಕೆ ತೋಟಗಳಿಗೆ ನೀರು ಉಣಿಸದಿದ್ದರೆ ಕೃಷಿ ನಾಶವಾಗುತ್ತದೆ. ಚುನಾವಣೆ ಬಂದಾಗ ನಮ್ಮನ್ನ ಕ್ರಿಮಿನಲ್ ರೀತಿಯಲ್ಲಿ ನೋಡುತ್ತಿದ್ದಾರೆ. ಕೋವಿಡ್ ಪರವಾನಿಗೆ ಇದ್ದ ರೈತ ಯಾವ ಕ್ರಿಮಿನಲ್ ಕೃತ್ಯ ಮಾಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಬೇಕು ಹಾಗೂ ಈ ರೈತ ವಿರೋಧಿ ನೀತಿಯನ್ನು ಸರ್ಕಾರ ಕೈಬಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿಯಲ್ಲಿದೆ. ಅದರ ಒಂದು ಭಾಗವಾಗಿ ಕೃಷಿಕರಿಗೆ ಕೃಷಿಕರು ತಾವು ತಮಗೆ ಏನು ತಮ್ಮ ಆತ್ಮರಕ್ಷಣೆ ಅದೇ ರೀತಿ ತಮ್ಮ ಕೃಷಿಯನ್ನು ಸಂರಕ್ಷಣೆ ಮಾಡಲಿಕ್ಕೋಸ್ಕರ ಸರ್ಕಾರ ಅಧಿಕೃತವಾಗಿ ಕೋವಿಯನ್ನು ಅವರಿಗೆ ಕೊಟ್ಟಿದ್ದಾರೆ. ಆ ಕೋವಿಯಿಂದ ಅವರು ತಮ್ಮ ಕೃಷಿ ಕೆಲಸವನ್ನು ಕೃಷಿ ಕಾಡಾನೆ ಕಾಡು ಹಂದಿ ಮುಂತಾದ ಪ್ರಾಣಿಗಳಿಂದ ಕೃಷಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು ಈ ಸುಡು ಬಿಸಿಲಿನಲ್ಲಿ ಯಾವ ರೀತಿ ಕೃಷಿಗೆ ಯಾವ ರೀತಿ ಕೃಷಿಯನ್ನು ಪಾಲನೆ ಮಾಡಬೇಕು. ಕರೆಂಟಿದ್ದೊಂದು ವ್ಯವಸ್ಥೆ ಅದು ಸಹ ಸರಿಯಾಗಿ 3 ಫೇಸ್ ಕರೆಂಟ್ ವಿದ್ಯುಚ್ಛಕ್ತಿ ಲಭಿಸ್ತಿಲ್ಲ. ರಾತ್ರೋರಾತ್ರಿ ಮಧ್ಯರಾತ್ರಿ ಪಾಪ ನಿದ್ದೆಗೆಟ್ಟು ಅವನ ಜೀವವನ್ನು ಮುಡಿಪಾಗಿಟ್ಟು ಆ ತೋಟಕ್ಕೆ ಹೋಗುವಾಗ ಎಷ್ಟೋ ಜನ ಕಳೆದ ವರ್ಷದಲ್ಲಿ ಶಿರಾಡಿಯಲ್ಲಿ ಸಹ ಒಂದು ಆಡು ಆಗಲೇ ಸಂಜೆ 6 ಗಂಟೆಗೆ ಒಬ್ಬ ನಮ್ಮ ಮಿತ್ರರು ಸಹ ಆಗಿದ್ದಾರೆ, ಪಾಪ ಕೊಲೆಯಾಗಿದ್ದಾರೆ. ಮತ್ತೆ ದಾಳಿ ಆಗ್ತಿದೆ. ಈ ರೀತಿಯೆಲ್ಲ ಅನ್ಯಾಯವಾಗ್ತಿರುವಾಗ ನಮ್ಮನ್ನು ಆಳುವಂಥ ನಮ್ಮ ಸರ್ಕಾರ ಅದೇ ರೀತಿ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು ಇದಕ್ಕಾಗಿ ಮೀಸಲಿಟ್ಟಂತ ಕೆಲವು ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಇವರೆಲ್ಲ ಯಾವ ರೀತಿ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಇವರಿಗೆ ಇದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಕೃಷಿಕನಿಗೆ ಒಂದು ಬೇಕಾದಂತ ಅವ ಆ ಕೃಷಿಯನ್ನು ಉಳಿಸಿದ್ರೆ ಮಾತ್ರ ಅಲ್ಲ ಅವನಿಗೆ ಬದುಕಲಿಕ್ಕೆ ಆಗುವುದು. ಆ ಕೃಷಿ ಎಲ್ಲ ಸುಟ್ಟು ಹೋಗಿದ್ದ ಮೇಲೆ ಕಾಡಾನೆಗಳು ಅಂಧಗಳು ಕಾಡು ಮರಗಳು ನಾಶ ಆದ ಮೇಲೆ ಸ್ವಾಮಿ ನೀವು 3 ತಿಂಗಳಾದ ಮೇಲೆ ಕೋವಿಯನ್ನು ರಿಟರ್ನ್ ಕೊಟ್ಟು ಅವ ಏನು ಮಾಡ್ಲಿಕ್ಕೆ ಆಗ್ತದೆ? ಕೊಟ್ಟು ಏನು ಪ್ರಯೋಜನ? ಅವ ಬದುಕುವುದು ಹೇಗೆ? ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಇದು ಯಾವಾಗಲೂ ಕೃಷಿಕ ಬರೋದು ಅವನ ಪತ್ರಿಕಾ ಮಾಧ್ಯಮದ ನಮಗೆ ಆಳುವಂಥದ್ದು ನಿಮ್ಮ ಮುಂದೆ ಅಲ್ಲದೆ ಬೇರೆ ರಾಜಕಾರಣಿಗಳಾಗಲಿ ನಮ್ಮನ್ನು ಆಳುವಂಥ ಚುನಾಯಿತ ಪ್ರತಿನಿಧಿಗಳಾಗಲಿ ಇದೆಲ್ಲ ಗೊತ್ತಾಗುವುದಿಲ್ಲ ಅವರಿಗೆ. ಅವರ ಮತ ಬ್ಯಾಂಕ್ ಮಾತ್ರ ಕಣ್ಣೊರೆಸುವ ತಂತ್ರವನ್ನು ಮಾಡ್ತಾರೆ ಅವರು. ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ರೈತರ ಪರವಾಗಿದ್ದೇವೆ ಅದಿದಂತ ಹೇಳಿ ಇದು ರೈತ ಅನುಭವಿಸೋದು ಈ ನೋವನ್ನು ಅವರಿಗೆ ಗೊತ್ತಾಗೋದಿಲ್ವಾ? ನೋಡಿ, ಈ ಕಳೆದ ತಿಂಗಳುಗಳಿಂದ ನೀವೇ ಮಾಧ್ಯಮ ಮಿತ್ರರು ನೀವೇ ಪತ್ರಿಕೆಯಲ್ಲಿ ಕೊಟ್ಟಿದ್ದೀರಿ ಎಷ್ಟೋ ತೆಂಗಿನ ಮರ ಮತ್ತು ಕೊಂಗಿನ ಮರ ಬಾಳೆಯನ್ನು ಸರ್ವನಾಶ ಮಾಡಿದ್ದಾರೆ. ಸರ್ವನಾಶ.